ಪಾವಗಡ ತಾಲ್ಲೂಕಿನ ವೈಯನ್ನೋಸ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಬಡಾವಣೆಗಳದ್ದೇ ಕಾರುಬಾರು. ಸ್ಥಳೀಯ ರಾಜಕೀಯ ಮುಖಂಡರು ನಿರ್ಮಿಸಿರುವ ಈ ಬಡಾವಣೆಗಳ ಗೋಳನ್ನು ನೋಡಿ. ಈ ದೃಶ್ಯದಲ್ಲಿ ಕಾಣಿಸುತ್ತಿರುವುದು ಒಂದು ಅಕ್ರಮ ಬಡಾವಣೆ. ಇಲ್ಲಿ ನೀರು ನೀರು ನೀರು, ಎಲ್ಲಿ ನೋಡಿದರೂ ನೀರೇ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಎಸ್ಡಿಎಗಳು ಪಿಡಿಒಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಬಡಾವಣೆಯನ್ನು ನಿರ್ಮಿಸಿ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇದರ ಫಲವೇ ಇಂದು ಜನರು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ದುಡ್ಡು ಕೊಟ್ಟರೆ ಸಾಕು, ಖಾತೆ ಮಾಡಿಕೊಡ್ತಾರೆ. ಒಂದು ಖಾತೆಗೆ ಇಷ್ಟು ಹಣ ಅಂತ ಫಿಕ್ಸ್ ಆಗಿದೆ. ಇದರಲ್ಲಿ ಒಬ್ಬ ಎಸ್ ಡಿ ಎ ಇವರ ಪಾತ್ರ ಬಹಳ ಹೆಚ್ಚಾಗಿದೆ. ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕು ಎಂಬುದು ಅವರ ಜೀವಮಾನದ ಕನಸು. ಆ ಕನಸನ್ನು ಬಂಡವಾಳ ಮಾಡಿಕೊಂಡು ಅಕ್ರಮ ಬಡಾವಣೆಗಳನ್ನು ಕೆಲ ಮಂದಿ ನಿರ್ಮಿಸುತ್ತಿದ್ದಾರೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕೆಲ ಅಧಿಕಾರಿಗಳಿಗೆ ಲಂಚವನ್ನು ನೀಡಿ ಇಂತಹ ಬಡಾವಣೆಗಳನ್ನು ನಿರ್ಮಿಸಿದ್ದಾರೆ. ಹಣ ಸಂಪಾದಿಸಬೇಕು ನಿಜ, ಆದರೆ ಜನರನ್ನು ಸಂಕಷ್ಟಕ್ಕೆ ದೂಡಿ ಹಣ ಸಂಪಾದಿಸುವುದು ಎಷ್ಟು ಸರಿ? చూపి చెప్పండ్రు అంత ఇక్కడ రామా, ముందరకురా ముందరకురా, ఇట్లా వచ్చి ముందరకొచ్చి చెప్తురా. ఇచ్చాడు రామ్, నువ్వు అయ్యి ఎలా అడ్చిపోతు నీవే రామ్మా, ఎదపడుతురా ఇచ్చిట్ట మాట్లాడితో ముందుకు అట్లా చూడండి. అది సరే స్వల్ప అత్రుకోండి, అత్రు బర్రి అత్రు పోను నోడ్రి. ఇది అవు మనె ముందు ఆకర్షిస్తకంత జాగ నోడ్రి. ఇది ನೋಡಿ ಎಲ್ಲ ಎಲ್ಲ ಹಂಗೆ ಹೆಂಗಾಗಿದೆ ನೋಡಿ, ಏಕ ನೋಡಿ, ಅವ್ರ ಮನೆ ಇರಬೇಕಾ ಕುತ್ಕೋಬೇಕು ನೋಡಿ. ಅದು ಇರಲಿ, ಮನೆ ನೋಡ್ರಿ ಫಸ್ಟ್, ಅದು ಮನೆ ಮುಂದೆ ಜಾಗ ಹೆಂಗಿದೆ ನೋಡಿ. ಅದು ಹೋದ್ರೆ ಮನೆ ಇರ್ಬೇಕಾ? ಇರಲ್ಲ, ನಿದ್ದೆ ಬರಲ್ಲ. ಒಂದು ಸ್ವಲ್ಪ ಆಗಿರೋದು ಮಲ್ಕೊಂಡು ಇಲ್ಲಿ ತನಕ ಬಂದಿತ್ತು. ನೀರು ನೋಡಿದ್ರಲ್ಲ ಈ ಎಲ್ಲ ದೃಶ್ಯಗಳನ್ನು. ಈ ರೀತಿ ಜನ ಸಂಕಷ್ಟ ಪಡಬಾರದೆಂದು ಸರ್ಕಾರ ಖಾಸಗಿ ಬಡಾವಣೆಗಳ ನಿರ್ಮಾಣಕ್ಕೆಂದೇ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನು ರೂಪಿಸಿದೆ. ಅದನ್ನು ಜಾರಿಗೆ ತರಬೇಕಾದಂತಹ ತಾಲೂಕು ಪಂಚಾಯಿತಿ ಇಒ, ಗ್ರಾಮ ಪಂಚಾಯಿತಿಯ ಪಿ ಡಿ ಒಗಳು ಹಣಕ್ಕಾಗಿ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಬಡಾವಣೆಗಳ ನಿರ್ಮಾಣ ಸೃಷ್ಟಿಕರ್ತರಿಗೆ
ಅನುಕೂಲ ಮಾಡಿಕೊಡುತ್ತಾ ಈ ರೀತಿ ಸಮಸ್ಯೆಗಳ ಉದ್ಭವವಾಗಲು ಕಾರಣೀಭೂತರಾಗಿದ್ದಾರೆ. ಈ ಬಡಾವಣೆಯಲ್ಲಿ ವಾಸವಿರುವ ಜನರು ತಮ್ಮ ನೋವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಸಮಸ್ಯೆ ಇಲ್ಲ, ಇಲ್ಲಿ ಮೇಲಿಂದ ನೀರು ಬರ್ತವೆ. ಇಲ್ಲಿ ನೀರು ಬಂದ ಮೇಲೆ ಅಂದರೆ ಮನೆಗಳೆಲ್ಲ ಇರಲ್ಲ. ಇಲ್ಲಿ ಏನು ಒಂದು 4 ಅಡಿಯಿಂದ 5 ಅಡಿವರೆಗೂ ನೀರು ಹೋಗುತ್ತೆ. 24 ಅವರ್ಸ್ ಹೋಗುತ್ತೆ. ಮಳೆ ಸುಮಾರಾಗಿ ಬಂದ್ರೂ 24 ಅವರ್ಸ್ ಹೋಗುತ್ತೆ. ಆ ಬೆಟ್ಟದಿಂದ ಬರುತ್ತೆ ನೀರು, ಬೆಟ್ಟದಿಂದ ಬರುತ್ತೆ, ಮತ್ತು ಹಿತ್ತಲುಗಳಿಂದನೂ, ಬೆಟ್ಟದಿಂದ ಮೇಗಲ್ಪಳ್ಳಿ ರೋಡಿಂದನೂ ಬರುತ್ತೆ. ಅಲ್ಲಿ ಒಂದು ಕುಂಟೆ ಇತ್ತು, ಕುಂಟೆ ಎಲ್ಲ ಸಮಾಧಾನ ಮಾಡಿಬಿಟ್ಟು ಎಲ್ಲನೂ ಸೈಟ್ ಮಾಡಿಬಿಟ್ಟವ್ರು ಅವರು. ಅಲ್ಲಿಂದ ಆ ನೀರೆಲ್ಲ ನಮ್ಮ ಮನೆಯೊಳಗೆ ಬರ್ತವೆ. ಅದಕ್ಕೋಸ್ಕರ ನಮ್ಮ ಸಮಸ್ಯೆ ಒಂದು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಸಮಸ್ಯೆ ಒಂದು ನಮಗೆ ಪರಿಷ್ಕಾರ ಮಾಡಿಕೊಡ್ತಾರೆ. ನಾವು ಇದನ್ನು ನಾವು ಹೋಗಿ ಪಂಚಾಯತ್ ಆಫೀಸ್ ಹತ್ರ ಕೇಳಬೇಕಂತಿದ್ದೀವಿ. ನಾವು ಅವ್ರು ಬಂದು ಅಧಿಕಾರಿಗಳ ಹತ್ರ ಕರ್ಕೊಂಡ್ಬಂದು ನೋಡಿಸಿದ್ವಿ. ಈಗ ಇವತ್ತು ಚರಂಡಿ ಆಗುತ್ತೆ, ನಾಳೆ ಚರಂಡಿ ಆಗುತ್ತೆ ಅಂತ ಹೇಳ್ದವ್ರೆ. ಇಲ್ಲಿ ಇವತ್ತಕ್ಕೂ ಇಲ್ಲ, ಏನು ಒಟ್ಟು ಮನೆಗಳಂತೂ ಇರಲ್ಲ, ಎಲ್ಲ ಮನೆಗಳಂತೂ ಹೋಗ್ಬಿಡ್ತಾವೆ. ಇವು ಹಿಂಗಾಗಿದ್ದಾರೆ ನಮ್ಮ ಪರಿಷ್ಕಾರ. ಅಲ್ಲಿ ಪರಿಷ್ಕಾರ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಸರ್. ಮಳೆ ಬಂದಾಗೆಲ್ಲ ಇದೇ ಪ್ರಾಬ್ಲಮ್. ನಮ್ದು ಮಳೆ ಬಂದ್ರೆ ಸಾಕೈತೆ, ಗಾಡಿ ಕೊಚ್ಕೊಂಡು ಹೋಗ್ಬಿಟ್ಟು 6,000 ರೂಪಾಯಿ ಅಷ್ಟ. ತಿರ್ಗಾ ಓಮ್ನಿ ಓಮ್ನಿ ಒಳಕ್ಕೆಲ್ಲ ನೀರು ಹೋಗ್ಬಿಟ್ಟು ಅದು ಜಾಸ್ತಿ ಅಂದ ಒಂದು 6,000 ರೂಪಾಯಿ 12,000 ರೂಪಾಯಿ ನಮ್ಮ ನಷ್ಟ ಆಗೈತೆ ಸರ್. ಜಾಸ್ತಿ ಕಾಂಪೌಂಡ್ ಎಲ್ಲ ನಿಮ್ಗೆ ಬರ್ತಾ ಐತೆ, ನಮ್ಗೆ ಜಾಸ್ತಿ ತೊಂದರೆ ಆಗೈತೆ ಸರ್. ಒಂದು ಸ್ವಲ್ಪ ನೀವು ನಿಮ್ದೆಲ್ಲ ಖಾತೆ ಮಾಡ್ಕೊಟ್ಟವ್ರು ಪಂಚಾಯತಿ ಎಲ್ಲ ಆಗೈತೆ, ಎಲ್ಲ ಆಗೈತೆ. ಜಾಸ್ತಿ ಪ್ರಾಬ್ಲಮ್ ಸರ್, ನಾವಂತೂ ಜಾಸ್ತಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ವಿ. ಫಸ್ಟ್ ಇದನ್ನ ಪರಿಹಾರ ಮಾಡಿಸ್ಕೊಡ್ರಿ. ಈ ಸೊತ್ತು ಆಗ್ತಾನೆ ಇಲ್ಲ. ಇಲ್ಲಿ ಹೋದ್ರೆ ಅದು ಇದು ಹೇಳ್ತಾರೆ ಪಂಚಾಯತ್ ತಹಸೀಲ್ ಕೂಡ, ಅವ್ರು ಕೂಡ ಮಾತು ಕೊಡ್ತಾ ಇಲ್ಲ. ಯಾರಾದರೂ ಇದ್ದು ಇದ್ರ ಬಗ್ಗೆ ಮಾತಾಡೋರು ಎಲ್ಲ ಹಿಡಿಸ್ಕೊಂಬರಿಲ್ಲ. ಅಡವೆಯಲ್ಲಿದ್ದಂಗೆ ಇದು ಫಸ್ಟ್. ನೀವು ಯಾರ ಹತ್ರ ನೀವು ಸೈಟ್ ತಗೊಂಡಿದ್ದು? ಅದು ಮಾಮು ಕಾಸ ಸರ್ ಹತ್ರ, ಅವ್ರ ಹತ್ರ ತಗೊಂಡು. ಕಾನ್ಸಾ ಲಂಚ ಕೇಳ್ತಾರೆ. ಯಾಕೆ ಕಳ್ರಿ ಈಗ 6,000 7,000 ರೂಪಾಯಿ ಲಂಚ ಕೇಳ್ತಾರೆ ಈಗ ಈ ಸದ್ದಕ್ಕೆ. ಈಗ ನಮಗೆ ಚರಂಡಿ ಬೇಕು. ಚರಂಡಿ ಮೇಲಿಂದ ಒಂದೇ ಚರಂಡಿ ಬಂದುಬಿಟ್ರೆ ದೊಡ್ಡ ಚರಂಡಿ ಆಯ್ತಂತ. ಇಲ್ಲಿ ದೊಡ್ಡ ಚರಂಡಿ ಎರಡು ಆಚೆ ಒಂದು ಈಚೆ ಒಂದು ದೊಡ್ಡ ಚರಂಡಿ ಬಂದುಬಿಟ್ರೆ ಈ ಸಮಸ್ಯೆ ಅರ್ಧ ಪರಿಷ್ಕಾರ ಆಗುತ್ತಿತ್ತು. ಫಸ್ಟು ಪರಿಷ್ಕಾರ ಆಗ್ಬೇಕಂದ್ರೆ ಚರಂಡಿ ಆಗ್ಲೇಬೇಕಿದೆ. ಎಲೆಕ್ಷನ್ ನಿಂತಿರ ಅಧಿಕಾರಿಗಳು ಅವ್ರು ಕರ್ಕೊಂಡ್ಬಂದಿದ್ದೀವಿ, ಕರ್ಕೊಂಡ್ಬಂದ್ರೆ ಇವಾಗ ಟೆಂಡರ್ ಆಗಿಲ್ಲ. ಇದಕ್ಕೆ ಚರಂಡಿಗಳು ಟೆಂಡರ್ ಆಗಿಲ್ಲ ಅಂತೆ. ಇನ್ನೊಬ್ರು ಬಂದು ಹೇಳಿದ್ರು ಟೆಂಡರ್ ಆಗಿದೆ ಅಂತ ಹೇಳಿದ್ರು. ಇವ್ರು ಮಾಮೂಲಿ ಅಧಿಕಾರಿಗಳು ಬಂದು ನೋಡಿದ್ರೆ ಟೆಂಡರೇ ಆಗಿಲ್ಲಪ್ಪ, ಇವಾಗ ಹಾಕ್ತೀವಿ, ಇವಾಗ ಯಾವುದೋ ಟೆಂಡರ್ ಬಂದರೆ ಇವಾಗ ಹಾಕ್ತೀವಿ, ಇವಾಗ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾವ್ ಸರ್. ಇವಾಗ ಅವ್ರು ಟೆಂಡರ್ ಆಗೋದೇ ಯಾವಾಗ, ನಾವು ಚರಂಡಿ ಆಗೋದೇ ಯಾವಾಗ, ನಾವು ಸಾಯ್ಬೇಕಷ್ಟೇ. ಇಲ್ಲಿ ಇದು ಅಡವೆ, ಇದು ಊರಿಲ್ಲ, ಅಡವೆ ಇದು. ಹಂಗಾಗಿದೆ ಸರ್ ಇದು. ಅದಕ್ಕೋಸ್ಕರ ಏನಿದ್ರು ಇದೊಂದು ಸ್ವಲ್ಪ ಮೇಲಿಂದ ಅಧಿಕಾರಿಗಳು ಬಂದು ಇದನ್ನೊಂದು ಸ್ವಲ್ಪ ಪರಿಷ್ಕಾರ ಮಾಡ್ಕೊಡ್ಬೇಕು. ಇರಕ್ಕೆ ಭಯ ಆಗ್ತಾ ಇದೆ. ಬುನಾದಿ ಎಲ್ಲ ಫುಲ್ ನೆನ್ಕೊಂಡ್ಬಿಟ್ಟು, ಗೋಡೆ ಎಲ್ಲ ನೆನ್ಕೊಂಡ್ಬಿಟ್ಟೈತೆ. ಯಾವಾಗ ಬೀಳ್ತಾನೆ ಭಯ ಭಯದಿಂದ ಇರಬೇಕು. ಮಳೆ ಬಂದೈತೆ ಅಂದರೆ ನೋಡಿ ಹೆಂಗೆ ನಿಂತಿದ್ದೀನಿ. ಇದು ನನ್ನ ಮನೆ, ನನ್ನ ಮನೆ ಫುಲ್ ತುಂಬೋಗ್ಬಿಡುತ್ತೆ, ಕಟ್ಟೆ ಎಲ್ಲ ತುಂಬೋಗುತ್ತೆ. ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಇರೋಕ್ಕೆ ಆಗ್ತಾ ಇಲ್ಲ. ಮಳೆ ಬಂದರೆ ಸಾಕು, ನಮ್ಗೆ ಇಲ್ಲೆಲ್ಲಿ ಇರೋಕ್ಕೂ ಆಗ್ತಾ ಇಲ್ಲ. ಗಾಡಿ ನಿಂತ್ಕೊಂಬಾಕು, ನೀರಿಲ್ಲ, ಇನ್ನೊಂದು ನೀರು ಹೋಗೋಕ್ಕೆ ಜಾಗನೇ ಇಲ್ಲ ಇಲ್ಲಿ. ಇದು ನನ್ನ ಮನೆ ನೋಡಿ, ಇದೆಲ್ಲ ಬುನಾದಿ ಎಲ್ಲ ಹಿಂಗಾಗಿ ಫುಲ್ ಎಲ್ಲ ಗಾಡಿ ಎಲ್ಲ ನೋಡೋಕ್ಕೂ ಆಗ್ತಾ ಇಲ್ಲ. ಇದು ನೀವು ಪಂಚಾಯತಿ ಅವ್ರಿಗೆ ಅವ್ರಿಗೆ ಯಾರಿಗಾನ ಹೇಳಿದ್ದೀರಾ? ಕೊಟ್ಟಿದ್ದೀವಿ ಸರ್ ಅರ್ಜಿ. ಅವ್ರೆಲ್ಲೋದ್ರು ನಿಮ್ಮ ಮೆಂಬರು? ಹಾಂ, ಅವ್ರಿಗೆ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ಒಂದು ಇದು ತೊಗೊಂಡ್ಬಿಟ್ಟು ಎಲ್ಲರ ಹತ್ರ ಸೈನ್ ತೊಗೊಂಡು ಅರ್ಜಿ ಕೊಟ್ಟಿದ್ದೀವಿ. ಪಿ ಡಿ ಓ ಹತ್ರ ಕೊಟ್ಟಿದ್ದೀವಿ, ಮಾರು ಹತ್ರನೂ ಕೊಟ್ಟಿದ್ದೀವಿ. ಇಷ್ಟಕ್ಕನ ಏನೇ ಆ್ಯಕ್ಷನ್ ತೊಗೊಂಡಿಲ್ಲ ಅವರು. ಅದಕ್ಕೋಸ್ಕರವೇ ಜನಸಾಮಾನ್ಯರಿಗೆ ಲೇಔಟ್ ನಿರ್ಮಾಣದ ಕಾನೂನುಗಳೇ ಗೊತ್ತಿರುವುದಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಲೇಔಟ್ ನಿರ್ಮಾಣಕರ್ತರು ಜನರನ್ನು ಯಾಮರಿಸ್ತಾರೆ. ನನ್ನ ಲೇಔಟ್ ಡಿ ಸಿ ಕನ್ವರ್ಷನ್ ಆಗಿದೆ, ಯಾವ ಸಮಸ್ಯೆ ಇಲ್ಲ ಎಂದು ಸುಳ್ಳು ಹೇಳಿ ಸೈಟ್ಗಳನ್ನು ಮಾರ್ತಾರೆ. ಡಿ ಸಿ ಕನ್ವರ್ಷನ್ ಅಂದರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆ ಮಾಡಲು ನೀಡುವ ಅನುಮತಿಯಷ್ಟೆ. ಈ ಅನುಮತಿ ಒಟ್ಟು ವಿಸ್ತೀರ್ಣಕ್ಕೆ ಹೊಂದಿರುತ್ತೆ. ಉದಾಹರಣೆಗೆ 1 ಎಕರೆ 2 ಎಕರೆ 3 ಎಕರೆ ಈ ರೀತಿಯ ಪ್ರದೇಶವನ್ನು ಕೃಷಿಯೇತರ ಚಟುವಟಿಕೆ ಮಾಡಲು, ಅಂದರೆ ಕೈಗಾರಿಕೆಗಳ ಸ್ಥಾಪನೆ, ಲೇಔಟ್ಗಳ ನಿರ್ಮಾಣ ಮಾಡಲು ನೀಡುವ ಅನುಮತಿಯಷ್ಟೆ. ಲೇಔಟ್ ನಿರ್ಮಾಣ ಮಾಡುವವರು ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶನಾಲಯದಿಂದ ಪ್ಲ್ಯಾನ್ ಅನುಮತಿಯನ್ನು ಪಡೆದಿರಬೇಕು.
ಇಲ್ಲವಾದರೆ ಅದು ಅನಧಿಕೃತ ಬಡಾವಣೆಯಾಗುತ್ತೆ. ಒಂದು ಎಕರೆ ಪ್ರದೇಶದೊಳಗೆ ಲೇಔಟ್ ನಿರ್ಮಾಣ ಮಾಡುವಂತಿದ್ದರೆ ಯೋಜನಾ ನಿರ್ದೇಶನಾಲಯದ ನಿಯಮದಂತೆ ತಾಲ್ಲೂಕು ಪಂಚಾಯಿತಿ ಇಒ ಅವರು ಪ್ಲ್ಯಾನ್ ಅಪ್ರೂವಲ್ ಕೊಡುವ ಒಂದು ಸಡಿಲಿಕೆಯ ನಿಯಮವನ್ನು ಸರ್ಕಾರ ಜಾರಿಗೆ ತಂದಿದೆ. ಆದರೆ ಲೇಔಟ್ ನಿರ್ಮಾಣ ಮಾಡುವವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲೇಬೇಕು. ರಸ್ತೆ ನಿರ್ಮಾಣ, ಒಳಚರಂಡಿ ವ್ಯವಸ್ಥೆ, ಸಿಎ ಸೈಟ್, ಪಾರ್ಕ್ಗಳ ನಿರ್ಮಾಣ, ನಾಗರಿಕರ ಸೌಲಭ್ಯಕ್ಕೆ ಜಾಗಗಳು, ಈ ರೀತಿ 40% ಜಾಗವನ್ನು ಮೀಸಲಿಡಬೇಕು. ಶೇಕಡಾ 60% ಸ್ಥಳವನ್ನು ಮಾತ್ರ ಸೈಟ್ಗಳಾಗಿ ಮಾರಾಟ ಮಾಡಬೇಕು ಎಂದು ಸರ್ಕಾರದ ನಿಯಮದಲ್ಲಿ ಉಲ್ಲೇಖಿತವಾಗಿದೆ. ಲೇಔಟ್ ನಿರ್ಮಾಣ ಮಾಡುವವರು ಪ್ಲ್ಯಾನ್ ಅಪ್ರೂವಲ್ಗೆ ಹೋಗುವುದಿಲ್ಲ. ಕಾರಣ, ಪ್ಲ್ಯಾನ್ ಅಪ್ರೂವಲ್ ಆದರೆ ಲೇಔಟ್ನ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡಾ 60% ಮಾತ್ರ ನಿವೇಶನ ಮಾಡಿ ಮಾರಲು ಅವಕಾಶವಿರುತ್ತೆ. ಮಿಕ್ಕ 40% ಜಾಗವನ್ನು ರಸ್ತೆ, ಸಿಎ ಸೈಟ್, ಪಾರ್ಕ್, ಮೂಲಭೂತ ಸೌಕರ್ಯಗಳಿಗೆ ಮೀಸಲಿಡಬೇಕಾಗುತ್ತೆ. ಇಲ್ಲಿ ಜಾಗವನ್ನು ಕಳೆದುಕೊಳ್ಳುತ್ತಾರೆ. ಮತ್ತೊಂದೆಡೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪಗಳು, ಈ ರೀತಿ ಎಲ್ಲ ಕೆಲಸಗಳಿಗೂ ಹಣ ಖರ್ಚಾಗುತ್ತೆ. ಇವರಿಗೆ ಬರುವ ಲಾಭ ಕಡಿಮೆಯಾಗುತ್ತೆ. ಲೇಔಟ್ ನಿರ್ಮಾಣ ಮಾಡುವವರಿಗೆ ಹೆಚ್ಚು ಹೆಚ್ಚು ಹಣ ಗಳಿಸಬೇಕು ಎಂಬುದೊಂದೇ ಉದ್ದೇಶ. ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು. ನಾವು ಮಾರಿದ ಸೈಟ್ನಲ್ಲಿ ಜನ ನೆಮ್ಮದಿಯಿಂದ ಮನೆ ಕಟ್ಟಿಕೊಂಡು ಜೀವನ ಮಾಡಬೇಕು. ಕಾನೂನಾತ್ಮಕವಾದ ಲೇಔಟನ್ನು ನಿರ್ಮಾಣ ಮಾಡಬೇಕು ಎಂಬ ಗುರಿಯೇ ಅವರಿಗಿಲ್ಲ. ನೋಡಿ ಈ ಮಹಿಳೆಯ ಸ್ಥಿತಿಯನ್ನು, ಆತಂಕದಲ್ಲಿದ್ದಾರೆ. ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲವಂತೆ. ನನ್ನ ಮನೆ ಏನಾಗುವುದೋ ಎಂಬುದು ಇವರ ನೋವಿನ ಅಳಲು. ಲಾಭ ಮಾಡಬೇಕು ನಿಜ, ಆದರೆ ಇನ್ನೊಬ್ಬರ ನೋವಿನೊಂದಿಗೆ ಸಂಕಷ್ಟಗಳೊಂದಿಗೆ ಹಣ ಮಾಡುವುದು ಎಷ್ಟು ಸರಿ? ಇದನ್ನು ಲೇಔಟ್ ನಿರ್ಮಾಣ ಮಾಡುವವರು ಒಂದು ನಿಮಿಷವಾದರೂ ಯೋಚಿಸಬೇಕು. ಇನ್ನು ಅಧಿಕಾರಿಗಳ ವಿಷಯಕ್ಕೆ ಬಂದರೆ ಹಣ ನೀಡಿದರೆ ಸಾಕು, ಏನು ಬೇಕಾದರೂ ಮಾಡಿಕೊಡ್ತಾರೆ. ಅದಕ್ಕೆ ಉದಾಹರಣೆ ನೀವು ನೋಡುತ್ತಿರುವ ದೃಶ್ಯಾವಳಿಗಳು. ನಿಯಮ ಬಾಹಿರವಾಗಿ ಉದ್ಭವಗೊಂಡಿರುವ ಈ ಬಡಾವಣೆ ನಿವೇಶನಗಳು ಮನೆಗಳಿಗೆ ಖಾತೆಗಳನ್ನು ಮಾಡಿಕೊಟ್ಟು ಜನರನ್ನು ಸಂಕಷ್ಟಕ್ಕೆ ದೂಡಿದ್ದಾರೆ. ವಯನ್ನೋಸ್ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇವಲ 2 ಲೇಔಟ್ಗಳು ಮಾತ್ರ ನಗರ ಮತ್ತು ಗ್ರಾಮಾಂತರ ಯೋಜನಾ ಪ್ರಾಧಿಕಾರದಿಂದ ಪ್ಲ್ಯಾನ್ ಅನುಮತಿಯನ್ನು ಪಡೆದಿವೆ. ಮಿಕ್ಕ ಲೇಔಟ್ಗಳು ತಾಲ್ಲೂಕು ಪಂಚಾಯಿತಿ ಇಒ ಅವರಿಂದ ಅನುಮತಿ ಪಡೆದಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಇಒ ಅವರಿಂದ ಅನುಮತಿ ಪಡೆದಿದ್ದರೂ ಯೋಜನಾ ನಿರ್ದೇಶನಾಲಯದ ಮಾರ್ಗಸೂಚಿಯಂತೆ ಲೇಔಟ್ ನಿರ್ಮಾಣ ಮಾಡಬೇಕು. ಅದು ವಯನ್ನೋಸ್ಕೋಟೆ ವ್ಯಾಪ್ತಿಯಲ್ಲಿ ನಡೆದಿದೆಯಾ? ಪ್ರತಿಯೊಂದು ಲೇಔಟ್ನ ಸವಿಸ್ತಾರ ವರದಿಯನ್ನು ನಾವು ಶೀಘ್ರದಲ್ಲಿ ಪ್ರಕಟಿಸಲಿದ್ದೇವೆ. ಇಂದಿನ ಲೇಔಟ್ಗಳ ಸ್ಥಿತಿಗತಿ, ಕೆರೆ ಕುಂಟೆಗಳ ಒತ್ತುವರಿಯಾಗಿದೆಯಾ, ಸರ್ಕಾರಿ ಜಮೀನು ಕಬಳಿಸಿದ್ದಾರಾ, ಯಾವ ಯಾವ PDO ಕಾಲದಲ್ಲಿ ಎಷ್ಟೆಷ್ಟು ಅಕ್ರಮ ಖಾತೆಗಳಾಗಿವೆ, ಇದಕ್ಕೆ ಸಾಥ್ ನೀಡಿದ SDA ಕ್ಲರ್ಕ್ ಯಾರು, ಅವರ ಸಂಪೂರ್ಣ ವಿವರವನ್ನು ದಾಖಲೆಗಳೊಂದಿಗೆ ಶೀಘ್ರದಲ್ಲೇ ಪ್ರಕಟಿಸಲಿದೆ ಸಪ್ತಸ್ವರ ನ್ಯೂಸ್.